ध्रुवन्यूज के स्वागत नानु नसरीन ताज इदीगा हेडलाइंस अप्रतिमा कलेगार जकणाचारी जयंतोत्सव कार्यक्रम के अवमान कार्यक्रम सभांगण स्वच्छते इल्लदे ऑस्ट्रेलिया वातावरण हरिहर तालूकु कचेरी सभांगण घटने सरकारी शाले बलवर्धने बद्धते आरोग्यवंत समाज निर्माण शिक्षक पात्र निर्णायक कृष्णराजपेटे क्षेत्र शिक्षणाधिकारी बसवराज करे एकाएकी हनुमदेवर गुड़ी केड़विद मुख्याधिकारी घटने खंडिसी हिंदू कार्यकर्तर आक्रोश बादामी तालूकिन केरूर पट्टण घटने नालवडी श्री कृष्णराज वडेयर तालूकु क्रीडांगण स्वच्छता कार्य कृष्णराजपेटे पट्टण जयनगर बड़ावणे स्वच्छते तहसीलदार एम शिवमूर्ति पुरसभे सतीश कुमार चालने ग्राम पंचायती चुनाव अति हेच्चु संख्येयल्लि गेलुवु इतिहास निर्मिसिद बीजेपी बेंबलित अभ्यर्थिगळु बीजेपी अध्यक्ष परमेश अरविंद सुद्दिगोष्ठी हरिहरदल्ली नडेद राज्य मट्टद क्रिकेट पंद्यावळिगे इंदु तेरे प्रथम स्थान गळिसिद यंग इलाही तंड शिलेयल्ली कलेयन्नु अरळिसिद अप्रतिमे कलेगार जकणाचारी इवर जयंतोत्सव कार्यक्रम भावचित्रद मुंदे हरिहर तालूकु कचेरी सभांगणदल्ली होस वर्षद आचरणेय पार्टी नडेसिरुवुदु एष्टर मट्टिगे सरि नोडोण बन्नि शिल्पी एंदरे प्रमुखवागी रूपवन्नु नीडुवा जनरली श्रद्धा भक्ति भाववन्नु मूडिसुवा हागू गौरवयुत संघटित समाज निर्मिसुवा अमर शिल्पी जकणाचारी इवर कार्यक्रम नडेसिद सभांगणदल्ली स्वच्छते इल्लदे आस्ट्रेलिया वातावरण निर्मिसुवा मूलक दार्शनिकर जयंतोत्सव कार्यक्रम के अवमान माडिरुवुदु तालूकु आडळित वैखरिगे प्रश्ने माडुवंतागिदे ಸಂವಿಧಾನವನ್ನು ಓದಿದವರು ಕಾನೂನನ್ನು ತಿಳಿದುಕೊಂಡವರು ಉತ್ತಮ ಸಂಸ್ಕಾರದ ವಾತಾವರಣ ನಿರ್ಮಿಸಬೇಕಾದವರು ಇಂದು ತಮ್ಮ ಕಚೇರಿಯ ಸಭಾಂಗಣದಲ್ಲೇ ದಾರ್ಶನಿಕರ ಭಾವಚಿತ್ರದ ಮುಂದೆ ಹೊಸ ವರ್ಷದ ಆಚರಣೆಯ ಪಾರ್ಟಿಯ ತಿಂದ ತಟ್ಟೆಗಳನ್ನು ಬಿಸಾಡಿ ಹೋಗಿರುವುದು ಭಾವಚಿತ್ರದ ಪಕ್ಕದಲ್ಲೇ ಕಸವನ್ನು ಎಸಗಿರುವುದು ದಾರ್ಶನಿಕರ ಕಾರ್ಯಕ್ರಮಕ್ಕೆ ಅವಮಾನ ಮಾಡಿದಂತಾಗಿದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ವಿಚಾರಣೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಆಡಳಿತ ಯಂತ್ರ ಕುಸಿದಿರುವಾಗ ದಂಡಾಧಿಕಾರಿಗಳ ಮಾತು ಯಾವ ಸಿಬ್ಬಂದಿಗಳು ಕೇಳುವುದಿಲ್ಲ ತಮ್ಮ ಕಚೇರಿಯ ನೌಕರರು ಹಾಗೂ ಸಿಬ್ಬಂದಿಗಳನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಅಧಿಕಾರಿಗಳನ್ನು ಕೂಡಲೇ ತಾಲ್ಲೂಕಿನಿಂದ ವರ್ಗಾಯಿಸಬೇಕಾಗಿದೆ ಮಹಾನುಭಾವರ ಜಯಂತೋತ್ಸವದ ಭಾವಚಿತ್ರದ ಮುಂದೆ ಸಭ್ಯತೆ ಇಲ್ಲದೆ ಶುಚಿತ್ವವನ್ನು ಕಾಪಾಡದೆ ಕಸದ ತೊಟ್ಟಿಯಂತೆ ಕಚೇರಿಯನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿದರೆ ತಮ್ಮ ಮನೆಯ ಶುಚಿತ್ವ ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸಿಬ್ಬಂದಿಗಳು ಎಷ್ಟರ ಮಟ್ಟಿಗೆ ಇಟ್ಟುಕೊಂಡಿದ್ದಾರೆ ಎಂಬುದು ಇದರಿಂದಲೇ ತಿಳಿದುಬಂದಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದು ಕೆಆರ್ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು ಕರೆ ನೀಡಿದರು ಬಿಇಒ ಬಸವರಾಜು ಅವರು ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಶಿಕ್ಷಕರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವು ನಿರ್ಣಾಯಕವಾಗಿದೆ ಅದರಿಂದ
ಶಿಕ್ಷಕರು ಚುನಾವಣೆಯು ಮುಗಿದು ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆಯಾದ ನಂತರ ಗೋಪುಗಾರಿಕೆಯಿಂದ ಹೊರಬಂದು ಎಲ್ಲಾ ಶಿಕ್ಷಕರನ್ನು ಸಮಾನವಾಗಿ ಕಂಡು ಶಿಕ್ಷಕರ ಕುಂದುಕೊರತೆಗಳ ನಿವಾರಣೆಗೆ ದುಡಿಯಬೇಕು। ಶಿಕ್ಷಕರು ತಮ್ಮ ವೃತ್ತಿ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪಾಠ ಪ್ರವಚನಗಳ ಬೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸರ್ಕಾರದ ಶಾಲೆಗಳ ಶೈಕ್ಷಣಿಕ ವಾತಾವರಣವನ್ನು ಉತ್ತಮಗೊಳಿಸಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ದಾಖಲಾಗುವಂತೆ ಮಾಡಿ ಶಾಲೆಗಳ ಬಲವರ್ಧನೆಗೆ ದುಡಿಯಬೇಕು ಎಂದು ಬಿಇಒ ಬಸವರಾಜ್ ಕರೆ ನೀಡಿದರು। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ನೇತೃತ್ವ ವಹಿಸಿದ ಶಿಕ್ಷಕ ಪದ್ಮೇಶ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಚುನಾವಣೆಯಲ್ಲಿ ಶಿಕ್ಷಕರಿಗೆ ಕೊಟ್ಟ ಭರವಸೆಯಂತೆ ಶಿಕ್ಷಕರ ಕುಂದುಕೊರತೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ದುಡಿಯುವ ಜೊತೆಗೆ ಶಿಕ್ಷಕರ ಭವನಕ್ಕೆ ಕಾಯಕಲ್ಪ ನೀಡಿ ಸಜ್ಜಿತವಾದ ಗ್ರಂಥಾಲಯವನ್ನು ಸ್ಥಾಪಿಸಿ ಜಿಲ್ಲೆಯಲ್ಲಿಯೇ ಮಾದರಿಯಾಗಿ ಶಿಕ್ಷಕರ ಭವನವನ್ನು ಅಭಿವೃದ್ಧಿಪಡಿಸಿ ದಿನದ 24 ಗಂಟೆಗಳ ಕಾಲವು ಶಿಕ್ಷಕರ ಕಲ್ಯಾಣಕ್ಕಾಗಿ ಸಂಘವು ದುಡಿಯಲು ಬದ್ಧವಾಗಿದೆ ಎಂದು ಈ ಸಭೆಯಲ್ಲಿ ಭಾಗವಹಿಸಿದ್ದ ಶಿಕ್ಷಕರ ಎದುರು ಪ್ರಮಾಣ ಮಾಡಿದರು। ಏನೇ ಕೆಲಸ ಕಾರ್ಯಗಳಾಗಬೇಕಾದರೂ ಕೂಡ ಯಾವುದೇ ಪ್ರತಿಯೊಬ್ಬ ಶಿಕ್ಷಕರಲ್ಲೂ ಈಗ ಹಿಂದೆ ಹೆಂಗಿತ್ತು ಈಗಲೂ ಕೂಡ ಅದೇ ರೀತಿ ನಮ್ಮ ಕಚೇರಿ ವತಿಯಿಂದ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳಾಗಬೇಕಾದರೂ ಸದಾ ನಿಮ್ಮೊಡನೆ ನಾನು ಮತ್ತು ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಿಮ್ಮ ಜೊತೆಯಲ್ಲಿರ್ತೀವಿ। ಯಾವುದೇ ನಮ್ಮ ತೇರ್ಪೇಟೆ ತಾಲೂಕಿನ ಶಿಕ್ಷಕ ಮಿತ್ರರಿಗೆ ಕಿಂಚಿತ್ತೂ ಕೂಡ ಒಂದು ತೊಂದರೆ ಆಗಬಾರದು ಆ ರೀತಿ ಏಕೆಂತಂದರೆ ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಶಿಕ್ಷಕರ ಸಂಘಟನೆಯಲ್ಲಿರುತ್ತೆ ಅನ್ನುವಂಥದ್ದು। ಬಹುಶಃ ನಮ್ಮಲ್ಲಿ ಈಗ ಮಂಡ್ಯ ಜಿಲ್ಲೆಯಲ್ಲಿ 8 ಬ್ಲಾಕ್ಗಳಿದೆ ನಾನು ಬೆಳಗ್ಗೆ ತಾನೇ ಕೇಳಿದೆ ಯಾಕೆಂದ್ರೆ ನನಗೆ ನಿನ್ನೆ ಧರ್ಮಪ್ಪ ಫೋನ್ ಮಾಡಿದ್ರು ಬರಬೇಕು ಅಂತ ನಾನು ಮಳವಳ್ಳಿ ಫೋನ್ ಮಾಡಿ ಕೇಳಿದೆ ಅಧ್ಯಕ್ಷ ನಾಗೇಶ್ಗೆ ನಾಗೇಶ್ ನಿಮ್ಮಲ್ಲೂ ಈ ರೀತಿ ಮಾಡಿದೆ ಇಲ್ಲ ಸರ್ ನಾನು ಅವತ್ತೇ ಸ್ವೀಟ್ ಕೊಟ್ಟು ಬಂದ್ಬಿಟ್ಟೆ ಸರ್ ಎಲ್ಲ ಟೀಚರ್ಸ್ ನಾನು ಬೆಳಗ್ಗೆ ಇವ್ರು ಕೇಳಿದೆ ಧರ್ಮಪ್ಪನ ಏನು ಧರ್ಮಪ್ಪ ಇದು ಹೊಸದಾಗಿ ಇಲ್ಲ ಇಲ್ಲ ಸರ್ ನಮ್ಮಲ್ಲಿ ಪ್ರತಿನಿತ್ಯ ಹಿಂದೆ ಎಲ್ಲ ಏನು ಮಾಡ್ತಿದ್ವೋ ನಾವು ಗುರುಭವನದಲ್ಲಿ ಮಾಡ್ತಿದ್ವೋ ಬಹುಶಃ ನೀವು ಅದಕ್ಕಿಂತ ಒಂದು ವಿಭಿನ್ನವಾಗಿ ನಾವು ಈ ವರ್ಷ ಮಾಡೋಣ ಅಂದ್ಬಿಟ್ಟು ಸಾಮ್ಯಾನ ಹಾಕ್ತಾ ಇದ್ದೀವಿ ಇಲ್ಲಿ ನಮ್ಮ ಪತ್ತಿನ ಸಹಕಾರದ ಸಂಘದ ಮುಂದೆ ಅಂತ ಹೇಳಿದ್ರು। ಬಹುಶಃ ನಾನು ಆಮೇಲೆ ನೆನ್ನೆ ಚೆನ್ನೇಗೌಡರು ಬೈದ್ರು ನಮ್ಮ ಕಚೇರಿಗೆ ಚೆನ್ನೇಗೌಡರನ್ನ ಕೇಳಿದೆ ಚೆನ್ನೇಗೌಡರು ಯಾಕೆ ಇದೆ ಸರ್ ಈ ಪದ್ಮೇಶ್ ಫೋನ್ ಮಾಡಿದ್ರು ನಾಳೆ ಏನೋ ಇದು ಪ್ರಮಾಣ ಪತ್ರ ಇದು ವಿತರಣಾ ಸಮಾರಂಭ ಗ್ರಹಣ ಸಮಾರಂಭ ಇದೆ ಸರ್ ಅದಕ್ಕೆ ಅಂತಂದು ರಾಜ್ಯಕ್ಕೆ ಎರಡು ಗಾಲಿಗಳಾಗೆ ಒಂದು ಆಡಳಿತ ಮತ್ತೊಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತ ಶ್ರೀಯುತ ಲಿಂಗರಾಜ್ ಸರ್ ಅವರೇ। ಬಾಗಲಕೋಟೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಏಕಾಏಕಿ ಹನುಮದೇವರ ಗುಡಿ ಕೆಡವಿ ಉದಟತನ ತೋರಿದ ಘಟನೆ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ನಡೆದಿದ್ದು ಈ ಘಟನೆ ಹಿಂದೂ ಕಾರ್ಯಕರ್ತರನ್ನು ಕೆರಳಿಸಿದೆ। ಹೀಗಾಗಿ ಮುಖ್ಯಾಧಿಕಾರಿಯ ಈ ವರ್ತನೆ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಏಕಾಏಕಿ ಹನುಮದೇವರ ಗುಡಿಯನ್ನು ಕೆಡವಿದ್ದಾರೆ ಬಾಗಲಕೋಟೆ ಮುಖ್ಯಾಧಿಕಾರಿಯವರು। ಈ ಘಟನೆ ಖಂಡಿಸಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ ಅಲ್ಲಿನ ಹಿಂದೂ ಕಾರ್ಯಕರ್ತರು। ನಗರದ ಬಸ್ ಸ್ಟಾಪ್ ಹತ್ತಿರದ ಗಾರ್ಡನ್ನಲ್ಲಿ ಸ್ಥಾಪಿಸಲಾದ ಹನುಮದೇವರ ಗುಡಿ ಕೆಡವಿ ಒದ್ದಟತನ ತೋರಿದ್ದಾರೆ। ಈ ಘಟನೆ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತನ್ನ ತಪ್ಪಿನ ಅರಿವಾಗಿ ಮುಖ್ಯಾಧಿಕಾರಿ ಮಾರುತಿ ನಡುವಿನ ಕೇರಿ ಅದೇ ಸ್ಥಳದಲ್ಲಿ ಗುಡಿ ಮರು ನಿರ್ಮಾಣಕ್ಕೆ ಮುಂದಾಗಿದ್ದಾರೆ। ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಸ್ವತಃ ಶ್ರಮದಾನ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ ತಹಶೀಲ್ದಾರ್ ಎಂ ಶಿವಮೂರ್ತಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್। ನೂರಾರು ಯುವಜನರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ। ಕ್ರೀಡಾಂಗಣದಲ್ಲಿ ಬೆಳೆದಿದ್ದ ಮುಳ್ಳಿನ ಗಿಡಗಳು ಗಿಡಗಂಟೆಗಳು ಹಾಗೂ ಪ್ಲಾಸ್ಟಿಕ್ ಗಾಜುಗಳು ಚೂರುಗಳು ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಪುರಸಭೆಯ ಕಸ ನಿರ್ವಹಣೆಯ ವಾಹನಕ್ಕೆ ಹಾಕಿ ಸ್ವಚ್ಛತೆಗೆ ಮುಂದಾದ ತಹಶೀಲ್ದಾರ್ ಮತ್ತು ಮುಖ್ಯಾಧಿಕಾರಿ ಜನಪರ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ। ಶ್ರಮದಾನದಲ್ಲಿ ಭಾಗವಹಿಸಿದ್ದ ತಹಶೀಲ್ದಾರ್ ಶಿವಮೂರ್ತಿ ಪತ್ರಕರ್ತರೊಂದಿಗೆ ಮಾತನಾಡಿ ತಾಲೂಕು ಕ್ರೀಡಾಂಗಣವು ನಿರ್ವಹಣೆಯ ಕೊರತೆಯಿಂದಾಗಿ ಸಮಸ್ಯೆಗೆ ಸಿಲುಕಿದೆ। ಸ್ಥಳೀಯ ಯುವಜನರನ್ನು ಒಗ್ಗೂಡಿಸಿ ಕ್ರೀಡಾಂಗಣದ ಮೇಲ್ವಿಚಾರಣೆಗೆ ಸಮಿತಿಯನ್ನು ರಚಿಸಿ ಕ್ರೀಡಾಂಗಣಕ್ಕೆ ಕಾಯಕಲ್ಪ ನೀಡಲಾಗುವುದು।
ಕ್ರೀಡಾಂಗಣ ಮೂಲಭೂತ ಕೊರತೆಗಳ ಬಗ್ಗೆ ಕ್ಷೇತ್ರದ ಶಾಸಕರಾದ ಸಚಿವ ಡಾಕ್ಟರ್ ನಾರಾಯಣಗೌಡರ ಗಮನಕ್ಕೆ ತರಲಾಗಿದೆ. ಸಿಂಥೆಟಿಕ್ ಜಾಗಿಂಗ್ ಟ್ರ್ಯಾಕ್ ಸುಸಜ್ಜಿತವಾದ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸಲು ಮನವಿ ಸಲ್ಲಿಸಲಾಗಿದೆ. ಕೆಲವೇ ತಿಂಗಳುಗಳಲ್ಲಿ ತಾಲೂಕು ಕ್ರೀಡಾಂಗಣವು ಸಮಗ್ರವಾಗಿ ಅಭಿವೃದ್ಧಿಯಾಗಲಿದೆ ಎಂದು ತಹಶೀಲ್ದಾರ್ ಶಿವಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಒಟ್ಟು 587 ಗ್ರಾಮ ಪಂಚಾಯಿತಿ ಸದಸ್ಯರ ಹೆಚ್ಚಿನ ಬಿಜೆಪಿ ಬೆಂಬಲಿತ ಸದಸ್ಯರು 258ಕ್ಕೂ ಹೆಚ್ಚು ಆಯ್ಕೆಯಾಗಿದ್ದು ಪ್ರಥಮ ಸ್ಥಾನದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದ ಬೆಂಬಲಿಗರು 218 ಸದಸ್ಯರು ಆಯ್ಕೆಯಾಗಿದ್ದು ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಕಾಂಗ್ರೆಸ್ ಬೆಂಬಲಿಗರು 100ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಆಯ್ಕೆಯಾಗುವ ಮೂಲಕ ತೃತೀಯ ಸ್ಥಾನ ಪಡೆದಿದ್ದಾರೆ ಎಂದು ಪರಮೇಶ್ ಅರವಿಂದ್ ಸ್ಪಷ್ಟಪಡಿಸಿದರು. ಸಚಿವ ಡಾಕ್ಟರ್ ನಾರಾಯಣಗೌಡರ ಆಪ್ತ ಸಹಾಯಕರಾದ ದಯಾನಂದ ಮಾತನಾಡಿ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಜಾನಕಿರಾಮ್ ಮತ್ತು ಜೆಡಿಎಸ್ ಮುಖಂಡರ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ಆರೋಪಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಜೆಡಿಎಸ್ ಅಸ್ತಿತ್ವವು ದಿನದಿಂದ ದಿನಕ್ಕೆ ತಾಲೂಕಿನಲ್ಲಿ ಕುಸಿಯುತ್ತಿರುವುದರಿಂದ ಹತಾಶೆಯಿಂದ ಜೆಡಿಎಸ್ ಮುಖಂಡರು ಸಚಿವ ಡಾಕ್ಟರ್ ನಾರಾಯಣಗೌಡರ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಭದ್ರಕೋಟೆಯು ಕುಸಿಯುತ್ತಿದೆ. ಬಿಜೆಪಿ ಶಕ್ತಿಯು ವೃದ್ಧಿಸುತ್ತಿರುವುದನ್ನು ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಕೆಆರ್ಪೇಟೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ವಾಸ್ತವ ಸತ್ಯವಾಗಿದೆ ಎಂದು ದಯಾನಂದ ಹೇಳಿದರು. ಮೊನ್ನೆ ನಡೆದಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸುಮಾರು 33 ಗ್ರಾಮ ಪಂಚಾಯತಿಗಳಲ್ಲಿ 15-16 ಗ್ರಾಮ ಪಂಚಾಯತಿಗಳನ್ನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಂತ ಕಳೆದ ಟಿಎಪಿಸಿಎಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಆಗ್ತಾನೆ, ಎರಡೂ ಪಕ್ಷದವರು ಸೇರಿ ಚುನಾವಣೆ ನಡೆಸಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಚುನಾವಣೆಗಳಿಗೂ ಸ್ವತಂತ್ರ ಅಭ್ಯರ್ಥಿಗಳನ್ನ ಹಾಕಿ ಬೆಂಬಲಿಸಿ ಇವತ್ತು ಜಯಭೇರಿಯನ್ನು ಬಾರಿಸಿದ್ದಾರೆ. ಇವತ್ತು ಉದಾಹರಣೆ ಈ ತಾಲೂಕಿನಲ್ಲಿ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಸಾಕಷ್ಟು ಕಡೆ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು 17 ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ ಜಾನಕಿರಾಮ್ ಅವರು ಜೆಡಿಎಸ್ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಚುನಾವಣೆ ಎಲ್ಲ ಫಲಿತಾಂಶ ಬಂದಾದ್ಮೇಲೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರ್ಯಾರು ಎಷ್ಟು ಬಹುಮತದಿಂದ ಗ್ರಾಮ ಪಂಚಾಯತಿಗಳನ್ನ ಅಧಿಕಾರವನ್ನು ಹಿಡಿತದೆ ಎಂದು ಮುಂದೊಂದು ದಿನ ಗೊತ್ತಾಗ್ತದೆ. ಇವರು ಇಡೀ ತಾಲೂಕಿನಲ್ಲಿ ಸ್ವತಂತ್ರವಾಗಿ ಸುಮಾರು ವರ್ಷದಿಂದ ಜೆಡಿಎಸ್ ಇರುವಂತಹ ಪಕ್ಷ ಈ ತಾಲೂಕಿನಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಗೆದ್ದು ಬರಬೇಕು. ಒಂದ್ ಕಡೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊತಾರೆ, ಒಂದ್ ಕಡೆ ಕಾಂಗ್ರೆಸ್ಗೆ ಜೆಡಿಎಸ್ ನವರು ಬಿಟ್ಕೊಡ್ತಾರೆ. ಕಳೆದ 3 ದಿನಗಳಿಂದ ಹರಿಹರದ ಗಾಂಧಿ ಮೈದಾನದಲ್ಲಿ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದು, ಇಂದು ಅಂತಿಮ ಹಂತದ ಪಂದ್ಯದೊಂದಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಎಳೆಯಲಾಯಿತು. ಅಂತಿಮ ದಿನದ ಪಂದ್ಯಾವಳಿಯಲ್ಲಿ ಹರಿಹರದ ಯಂಗ್ ಇಲಾಹಿ ತಂಡವು ಪ್ರಥಮ ಬಹುಮಾನದೊಂದಿಗೆ ಹಾಗೂ ದ್ವಿತೀಯ ಬಹುಮಾನವಾಗಿ ಸಹಾರಾಗುತ್ತೂರು ಪಡೆಯುವ ಮೂಲಕ 3 ದಿನದಿಂದ ನಡೆಯುತ್ತಿದ್ದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಎಳೆಯಲಾಯಿತು. ಅಂತಿಮ ಹಂತದ ಪಂದ್ಯಾವಳಿಯನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆಗಮಿಸಿ ಪಂದ್ಯಾವಳಿಯಲ್ಲಿ ರಸದೌತಣವನ್ನು ಸವಿದರು. ಅಂತಿಮ ಹಂತದ ಪಂದ್ಯಾವಳಿಯ ಮುನ್ನ ನಂದಿಗಾವಿ ಶ್ರೀನಿವಾಸ ಇವರ 41ನೇ ಹುಟ್ಟುಹಬ್ಬದ ಅಂಗವಾಗಿ ಮೈದಾನದ ಮಧ್ಯಭಾಗದಲ್ಲಿ ಬೃಹತ್ ಆಕಾರದ ಕೇಕ್ ಕತ್ತರಿಸುವ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಶುಭ ಕೋರಿದರು. ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಶ್ರೀನಿವಾಸ್ ಅವರು, ಇಂದಿನ ಕ್ರಿಕೆಟ್ ಪಂದ್ಯಾವಳಿಯು ನಮ್ಮ ನಿರೀಕ್ಷೆಗಿಂತ ಯಶಸ್ವಿಯಾಗಿ ನಡೆದಿದೆ. ನನ್ನ ಕೈಯಲ್ಲಿ ಶಕ್ತಿ ಇರುವ ತನಕ ಪ್ರತಿ ವರ್ಷವೂ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಿಕೊಂಡು ಬರುತ್ತೇನೆ. ಇದರ ಜೊತೆಗೆ ಇತರ ಕ್ರೀಡೆಗಳಿಗೂ ಪ್ರೋತ್ಸಾಹ ನೀಡುತ್ತೇನೆ. ತಾಲೂಕಿನಲ್ಲಿರುವ ಪ್ರತಿಭೆಗಳು ಬೆಳಕಿಗೆ ಬರಬೇಕು. ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಿಹರದ ಕೀರ್ತಿ ಪತಾಕೆಯನ್ನು ಹಾರಿಸುವ ಕ್ರೀಡಾಪಟುಗಳು ಬೆಳಕಿಗೆ ಬರಬೇಕು. ಆ ನಿಟ್ಟಿನಲ್ಲಿ ನನ್ನ ಸಹಕಾರ ಸದಾ ಇರುತ್ತದೆ ಎಂದರು.
ಸಂತೋಷ್ ಡಾನ್ ಬಂದಿ ಸಂತೋಷ್ ಸಂತ ಗುಡಿಗಳು ಭಾಳ ಖುಷಿ ನಾನು ಫಸ್ಟ್ ಡೇನೇ ಬಂದಿದ್ದೇನೆ ನೋಡಿದ್ದೆ ಭಾಳ ಚಕ್ಕದಾಗಿ ಭಾಳ ಅದರ ತೊಂದರೆ ಭಾಳ ಆಯಿತು ಇದನ್ನು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋದು ಅಂತ ಅಂದರೆ ನೀವು ಮುಂದಿನ ವರ್ಷನೂ ಮಾಡ್ತೀವಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ. ಧ್ರುವ ನ್ಯೂಸ್ಗೆ ಸ್ವಾಗತ. ನಾನು ನಸ್ರಿನ್ ತಾಜ್. ಇದೀಗ ಹೆಡ್ಲೈನ್ಸ್. ಅಪ್ರತಿಮ ಕಲೆಗಾರ ಜಕಣಾಚಾರಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅವಮಾನ. ಕಾರ್ಯಕ್ರಮ ಸಭಾಂಗಣದಲ್ಲಿ ಸ್ವಚ್ಛತೆ ಇಲ್ಲದೆ ಆಸ್ಟ್ರೇಲಿಯಾ ವಾತಾವರಣ. ಹರಿಹರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಈ ಘಟನೆ. ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಬದ್ಧತೆಯಿಂದ ಕೆಲಸ ಮಾಡಬೇಕು. ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ನಿರ್ಣಾಯಕ. ಕೃಷ್ಣರಾಜಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು ಕರೆ. ಏಕಾಏಕಿ ಹನುಮದೇವರ ಗುಡಿ ಕೆಡವಿದ ಮುಖ್ಯಾಧಿಕಾರಿ. ಈ ಘಟನೆ ಖಂಡಿಸಿ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಈ ಘಟನೆ. ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಚ್ಛತಾ ಕಾರ್ಯ. ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ಈ ಸ್ವಚ್ಛತೆ. ತಹಶೀಲ್ದಾರ್ ಎಂ ಶಿವಮೂರ್ತಿ ಮತ್ತು ಪುರಸಭೆ ಸತೀಶ್ ಕುಮಾರ್ ಚಾಲನೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲುವು. ಇತಿಹಾಸ ನಿರ್ಮಿಸಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು. ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್ ಸುದ್ದಿಗೋಷ್ಠಿ. ಹರಿಹರದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಇಂದು ತೆರೆ. ಪ್ರಥಮ ಸ್ಥಾನ ಗಳಿಸಿದ ಎಂಗೇಲಾಹಿ ತಂಡ